ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದ್ರೂ ಒಂದು ಸೈಟ್ ಬೈ ಮಾಡಬೇಕು ಇಲ್ಲಾಂದ್ರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬೈ ಮಾಡಬೇಕು ಅಂದರೆ ಫಸ್ಟು ನಿಮಗೆ ತಿಳಿದಿರಬೇಕು ಗೌರ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ ಆ ಜಾಗದಲ್ಲಿ ಅಂತ ಯಾಕಂದರೆ ನಾವು ಒಂದು ಸೈಟು ಇಲ್ಲಾಂದ್ರೆ ಒಂದು ಜಮೀನು ಬೈ ಮಾಡ್ಬೇಕಂದಾಗ ನಾರ್ಮಲ್ ಆಗಿ ಗೌರ್ಮೆಂಟ್ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ ಮಾರ್ಕೆಟ್ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ ಬಟ್ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಆ ಜಾಗದಲ್ಲಿ ಗವರ್ಮೆಂಟ್ ಬೆಲೆ ಎಷ್ಟಿದೆ ಆವಾಗ ನಾವು ಈಸಿಯಾಗಿ ಅಂದಾಜು ಮಾಡಬಹುದು ಒಂದು ಮಾರ್ಕೆಟ್ ಬೆಲೆ ಎಷ್ಟಿರ್ಬೋದು ಅಂತ ಆದ್ರಿಂದ ನೀವು ಯಾವ ರೀತಿಯಲ್ಲಿ ಗೌರ್ಮೆಂಟ್ ಬೆಲೆ ಹಿಡಿಯೋದು ಒಂದು ಸೈಟ್ಗೆ ಗೌರ್ಮೆಂಟ್ ಬೆಲೆ ಯಾವ ರೀತಿ ಕಂಡು ಒಂದು ಜಮೀನು ತಗೊಳ್ಬೇಕಂದಾಗ ಅದರ ಗೌರ್ಮೆಂಟ್ ಬೆಲೆ ಹೆಂಗ್ ಕಂಡು ಇಟ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೈಲ್ ಆಗಿ ತಿಳ್ಸಿಕೊಡ್ತಾ ಇದ್ದೀನಿ ನೀವು ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಇದ್ರು ಯಾವುದೇ ಜಿಲ್ಲೆಯಲ್ಲಿ ಇರ್ಬೋದು ಯಾವುದೇ ತಾಲೂಕಲ್ಲಿ ಇರ್ಬೋದು ಯಾವುದೇ ಹಳ್ಳಿಯಲ್ಲಿ ಇದ್ರು ನೀವು ಈಸಿಯಾಗಿ ನೀವು ಎಲ್ಲಿ ಜಮೀನು ಬೈ ಮಾಡ್ತಿರೋ ಎಲ್ಲಿ ಸೈಟ್ ಬೈ ಮಾಡ್ತಿರೋ ಆ ಜಾಗದ ಗೌರ್ಮೆಂಟ್ ವ್ಯಾಲ್ಯೂನ ಈಸಿಯಾಗಿ ನಿಮ್ಮ ಮೊಬೈಲ್ ಈಸಿಯಾಗಿ ಕಂಡು ಯಾವ ರೀತಿ ಕಂಡು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳ್ಸ್ಕೊಡೋಕೆ ಹೋಗ್ತಾ ಇದ್ದೀನಿ ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡಿದ್ರೆ ಖಂಡಿತವಾಗಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋ ಇಂದ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ ನೀವು ಗೂಗಲ್ಗೆ ಬಂದುಬಿಟ್ಟು ನೀವು ಕಾವೇರಿ ಸರ್ವಿಸಸ್ ಅಂತ ನೀವು ಸರ್ಚ್ ಮಾಡಬೇಕು ಕಾವೇರಿ ಸರ್ವಿಸಸ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾವೇರಿ ಆನ್ಲೈನ್ ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಅಂತ ಬರುತ್ತೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಬೋದು ಅಂದರೆ ನಿಮಗೆ ನೋ ಯುವರ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಅಂತ ಬರುತ್ತೆ ನೀವು ಇಲ್ಲಿ ನೋ ಯುವರ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಅಂತಲೂ ನೀವು ಕ್ಲಿಕ್ ಮಾಡ್ಬೋದು ಇಲ್ಲಿ ನೋ ಯುವರ್ ಪ್ರಾಪರ್ಟಿ ವ್ಯಾಲ್ಯೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಕಾವೇರಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ಗೆ ಹೋಗುತ್ತೆ ಈ ವೆಬ್ಸೈಟ್ನ ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರು ಮೈಂಟೈನ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ನೀವು ಇಲ್ಲಿ ಯಾವುದೇ ಪ್ರಾಪರ್ಟಿ ಇರ್ಬೋದು ಒಂದು ಸೈಟ್ ಇರ್ಬೋದು ಒಂದು ಮನೆ ಇರ್ಬೋದು ಅಪಾರ್ಟ್ಮೆಂಟ್ ಇರ್ಬೋದು ಗೌರ್ಮೆಂಟ್ ಜಮೀನು ಇರ್ಬೋದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು ಯಾವುದೇ ಜಾಗಕ್ಕೂ ನೀವು ಇಲ್ಲಿ ಈಸಿಯಾಗಿ ವ್ಯಾಲ್ಯೂಯೇಷನ್ ಕಂಡು ಹಿಡ್ಕೋಬಹುದು ನೀವು ಈಸಿಯಾಗಿ ಯಾವುದೇ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಎಷ್ಟು ಗೌರ್ಮೆಂಟ್ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟು ಅಂದ್ಬಿಟ್ಟು ನೀವು ಈಸಿಯಾಗಿ ಸಿ ಇಲ್ಲಿ ನೀವೇನು ಮಾಡಬೇಕು ನೀವು ಯಾವ ಡಿಸ್ಟ್ರಿಕ್ಟಲ್ಲಿ ಪ್ರಾಪರ್ಟಿನ ಬೈ ಮಾಡ್ತಿದ್ದೀರಾ ಆ ಪ್ರಾಪರ್ಟ್ ಆ ಡಿಸ್ಟ್ರಿಕ್ನ ನೀವು ಚೂಸ್ ಮಾಡ್ಕೊಳ್ಬೇಕು ಆ ಡಿಸ್ಟ್ರಿಕ್ನ ನೀವು ಚೂಸ್ ಮಾಡಬೇಕಂದ್ರೆ ನಾನು ಫಾರ್ ಎಕ್ಸಾಂಪಲ್ಲು ಬ್ಯಾಂಗ್ಳೂರ್ ರೂರಲ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ರೂರಲಲ್ಲಿ ನಂದು ಪ್ರಾಪರ್ಟಿ ಇದೆ ಅಂದ್ಕೊಳ್ಳಿ ಬ್ಯಾಂಗ್ಳೂರ್ ರೂರಲಲ್ಲಿ ನಾನು ಪ್ರಾಪರ್ಟಿನ ಚೂಸ್ ಮಾಡಿದಾಗ ಯಾವ ಏರಿಯಾದಲ್ಲಿ ನಾನು ಚೂಸ್ ಮಾಡ್ತಾ ಇದ್ದೀನಿ ಅಂದರೆ ದೇವನಹಳ್ಳಿ ಹತ್ರ ಚೂಸ್ ಮಾಡ್ತಿದ್ದೆ ನನ್ಕೊ ಫಾರ್ ಎಕ್ಸಾಂಪಲ್ಲು ದೇವನಹಳ್ಳಿ ಅಂತಿದ್ದ ತಕ್ಷಣ ನಾನು ಈಗ ದೇವನಹಳ್ಳಿಯಲ್ಲಿ ಬಿ ಎಮ್ ಆರ್ ಡಿ ಎ ಅಪ್ರೂವ್ಡ್ ಸೈಟ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದು ಜಸ್ಟ್ ಪ್ಯೂರ್ಲಿ ಅಪ್ರೂವ್ಡ್ ಲೇಔಟು ನಾನು ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಯಾವ ಥರ ಕಂಡು ಹಿಡ್ಕೊಳೋದು ಅಂತ ಫಸ್ಟ್ ಆಫ್ ಆಲ್ ನಾರ್ಮಲ್ ಆಗಿ ಒಂದು ಸೈಟ್ ಯಾವ ರೀತಿಯಲ್ಲಿ ನೀವು ಗೌರ್ಮೆಂಟ್ ಬೆಲೆ ತಿಳ್ಕೊಳ್ಬೋದು ಅನ್ನೋದನ್ನ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇದು ಬೆಂಗಳೂರಲ್ಲೂ ದೇವನಗುಂಡಿ ಬಿ ಎಂ ಆರ್ ಡಿ ಇದು ಹೊಸಕೋಟೆ ತಾಲೂಕು ದೇವನಗುಂಡಿ ಅನುಗರ ಹೋಬ್ಳಿ ಎಲ್ಲ ಬಂತು ಇಲ್ಲಿ ನೀವು ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ನಾರ್ಮಲ್ ಆಗಿ ಯಾವುದೇ ಅಪ್ರೋಡ್ ಲೇಔಟು ನಾನ್ ಅಗ್ರಿಕಲ್ಚರ್ ಇರುತ್ತೆ ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಿಕೊಳ್ಬೇಕು ಇಲ್ಲಿ ಇದು ಬಿಲ್ಡಿಂಗ್ ಇದೆಯಾ ಈ ಜಾಗದಲ್ಲಿ ನ ಬೈ ಮಾಡ್ತಾ ಇದ್ದೀರಾ ಇಲ್ಲಾಂದರೆ ನ ಬೈ ಮಾಡ್ತಿದ್ದೀರಾ ಅಪಾರ್ಟ್ಮೆಂಟ್ನ ಬೈ ಇದ್ದೀರಾ ವೇಕೆಂಟ್ ಸೈಟು ನಾನು ಫಸ್ಟ್ ನಿಮಗೆ ತಿಳಿಸ್ಕೊಡೋದು ವೇಕೆಂಡ್ ಸೈಟು ಯಾವ ರೀತಿ ಬೆಲೆ ಕಂಡಿಡೋದು ನಾರ್ಮಲಾಗಿ ವೇಕೆಂಟ್ ಸೈಟು ಥರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಬೈ ಏಯ್ಟಿ ಎಲ್ಲ ಇರುತ್ತೆ ನಾವು ಚೂಸ್ ಮಾಡೋಣ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಂತ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ಗೆ ಇಲ್ಲಿ ನಾವು ಸ್ಕ್ವೇರ್ ಅಲ್ಲಿ ಇರುತ್ತೆ ಸ್ಕ್ವೇರ್ ಫೀಟ್ ಅಂತ ಚೂಸ್ ಮಾಡ್ಕೊಳ್ಳೋಣ ಈಗ ಡಿಸ್ಪ್ಲೇ ಮಾಡೋಣ ಎಷ್ಟು ವ್ಯಾಲ್ಯೇಷನ್ ಬರುತ್ತೆ ಅಂತ ಇಲ್ಲಿ ನಿಮಗೆ ನೋಡಿರ್ಬೋದು ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸಾವಿರದ ಇನ್ನೂರು ಅಡಿಗೆ ಗೌರ್ಮೆಂಟ್ ವ್ಯಾಲ್ಯೂ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಮತ್ತೆ ಇನ್ನೊಂದು ಏನು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಈ ನೀವೇನು ಪ್ರಾಪರ್ಟಿ ಬೈ ಮಾಡ್ತೀರೋ ಅದು ಕಾರ್ನರ್ ಪ್ರಾಪರ್ಟಿನ ಕಾರ್ನರ್ ಪ್ರಾಪರ್ಟಿ ಅಂದರೆ ಎಸ್ ಕೋ ಮಾಡಬೇಕು ಇಲ್ಲಾಂದರೆ ನೋ ಅಂತ ಮಾಡಬೇಕು ನೋ ಅಂತ ಆ ಪ್ರಾಪರ್ಟಿಗೆ ಎರಡು ಕಡೆ ರೋಡ್ ಇದೆಯಾ ನೋ ಅಂತ ಮಾಡಬೇಕು ಇದ್ರೆ ಎಸ್ ಅಂತ ಮಾಡಬೇಕು ಇದು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಈ ಜಾಗ ತಗೊಳ್ತಾ ಇದ್ದೀರಾ ಎಸ್ ಅಂದ್ರೆ ಎಸ್ ಮಾಡಬೇಕು ಇಲ್ಲ ನೋ ಅಂತ ಮಾಡಬೇಕು ಮತ್ತೆ ಈ ಪ್ರಾಪರ್ಟಿ ನ್ಯಾಷನಲ್ ಹೈವೇ ಪಕ್ಕದಲ್ಲಿದೆಯಾ ಇನ್ ಕೇಸ್ ಏನಾದ್ರೂ ಪ್ರಾಪರ್ಟಿ ನ್ಯಾಷನಲ್ ಹೈವೇ ಪಕ್ಕದ ಇದ್ರೆ ಎಸ್ ಹಾಕ್ಬೇಕು ಇಲ್ಲ ಅಂದ್ರೆ ನೋ ಯಾಕಂದ್ರೆ ಇದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆಗಿರೋದ್ರಿಂದ ನಾನು ನೋ ಆಗ್ತಾ ಇದ್ದೀನಿ ಅದೇ ರೀತಿ ಈ ಪ್ರಾಪರ್ಟಿ ಸ್ಟೇಟ್ ಹೈವೇ ಪಕ್ಕದಲ್ಲಿದೆಯಾ ಯಾಕಂದ್ರೆ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಅಲ್ಲಿ ಏನಾದರೂ ಪಕ್ಕದಲ್ಲಿದ್ರೆ ನಿಮ್ಗೆ ಇಷ್ಟು ಪರ್ಸೆಂಟೇಜು ನಿಮ್ಗೆ ರಿಜಿಸ್ಟ್ರೇಷನ್ ಚಾರ್ಜಸ್ ಜಾಸ್ತಿ ಚಾರ್ಜ್ ಮಾಡ್ತಾರೆ ಕಾರ್ನರ್ ಪ್ರಾಪರ್ಟಿಗೆ ಟೆನ್ ಪರ್ಸೆಂಟ್ ಚಾರ್ಜ್ ಮಾಡ್ತಾರೆ ಮತ್ತು ಎನಿ ಟೂ ರೋಡ್ಸ್ ಇದ್ದಾಗ ಟೆನ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಪ್ರಾಪ ಪ್ರಾಪರ್ಟಿ ಆಗಿದೆ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಚಾರ್ಜ್ ಮಾಡ್ತಾರೆ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಅದೇ ರೀತಿ ಸ್ಟೇಟ್ ಹೈವೇಗಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ವ್ಯಾಲ್ಯೂಯೇಷನ್ನು ಜಾಸ್ತಿ ಮಾಡ್ತಾರೆ ಈಗ ಫಸ್ಟ್ ಆಫ್ ಆಲ್ ವ್ಯಾಲ್ಯೂಯೇಟ್ ಅಂತ ಮಾಡಿದ್ರೆ ನಿಮಗೆ ಇಲ್ಲಿ ಅರ್ಥ ಆಗ್ಬೋದು ನೀವು ಒಂದು ತರ್ಟಿ ಫಾರ್ಟಿ ಸೈಟು ಹೊಸಕೋಟೆ ದೇವನಗೊಂಡಿ ಹನಗೊಂಡನಳ್ಳಿ ಹೋಬಳಿಯಲ್ಲಿ ನಿಮಗೆ ಇಷ್ಟು ಗೌರ್ಮೆಂಟ್ ವ್ಯಾಲ್ಯೂ ಇದೆ ಇದೇನೆಂದ್ರೆ ಹನ್ನೊಂದು ಲಕ್ಷದ ಮೂರು ಸಾವಿರ ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಇದೆ ಒಂದು ತರ್ಟಿ ಫಾರ್ಟಿ ಸೈಟ್ಗೆ ಈಗ ನಾವು ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ಗೆ ಎಷ್ಟಾಗುತ್ತೆ ನೋಡೋಣ ಈಗ ಈಗ ತೌಸಂಡ್ ಇದೇ ರೀತಿ ನಾನು ಎಲ್ಲದಕ್ಕೂ ನೋವು ಮಾಡ್ತೀನಿ ಇದಾವ್ದು ಕಾರ್ನರ್ ಪ್ರಾಪರ್ಟಿ ಎಲ್ಲ ಎನಿಸ್ ಎನಿ ಟೂ ಸೈಡ್ಸ್ ರೋಡ್ ಏನಿಲ್ಲ ಪ್ರಾಪರ್ಟಿ ಏನಿಲ್ಲ ಅಟ್ಯಾಚ್ ಇಲ್ಲ ನ್ಯಾಷನಲ್ ಹೈವಿಗೆ ಸ್ಟೇಟ್ ಹೈವ್ಗೆ ಏನಿಲ್ಲ ಅಂದಾಗ ಎವಲೇಟ್ ಮಾಡಿದಾಗ ಇಲ್ಲಿ ನೋಡಿ ಎರಡು ಲಕ್ಷ ಇಪ್ಪತ್ತೆರಡು ಲಕ್ಷದ ವ್ಯಾಲ್ಯೂ ಆಯಿತು ತರ್ಟಿ ಫಾರ್ಟಿಗೆ ಲೆವೆನ್ ಲ್ಯಾಕ್ಸ್ ಇತ್ತು ಫಾರ್ಟಿ ಸಿಕ್ಸ್ಟಿಗೆ ಟ್ವೆಂಟಿ ಟೂ ಲ್ಯಾಕ್ಸ್ ಆಯಿತು ಇದು ಗೌರ್ಮೆಂಟ್ ಬೆಲೆ ಇಲ್ಲಿ ನೀವು ಒಂದು ಜಾಗ ತಗೊಂಡ್ರೆ ಗೌರ್ಮೆಂಟ್ ವ್ಯಾಲ್ಯೂ ಗೌರ್ಮೆಂಟ್ ವ್ಯಾಲ್ಯೂನೇ ಇಪ್ಪತ್ತೆರಡು ಲಕ್ಷ ಇದೆ ನೀವು ಇಷ್ಟು ಅಮೌಂಟ್ಗೆ ನೀವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್ ಕಟ್ಟಬೇಕಾಗುತ್ತೆ ಅದೇ ರೀತಿ ಈಗ ತಿಳ್ಕೊಳ್ಳೋಣ ನಾವು ಯಾವ ರೀತಿಯಲ್ಲಿ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡ್ಕೊಳ್ಳೋದು ಒಂದು ಅಗ್ರಿಕಲ್ಚರ್ ಒಂದ್ ಎಕರೆ ಜಮೀನು ತಕೊಂಡ್ರೆ ಅದಕ್ಕೆ ಗೌರ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ನಾನು ದೇವನಹಳ್ಳಿ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ಏರಿಯಾದಲ್ಲಿ ಈಗ ನೋಡೋಣ ಯಾವ ರೂರಲ್ ಏರಿಯಾದಲ್ಲಿ ರೂರಲ್ ದೇವನಹಳ್ಳಿ ಸರ್ವೆ ನಂಬರ್ ಹೋಗೋಣ ಸರ್ವೆ ನಂಬರ್ಗಳಲ್ಲಿ ಈಗ ಯಾವುದಾದ್ರು ವಿಲೇಜ್ ಸರ್ವೆ ನಂಬರ್ ಇಟ್ಕೊಳ್ಳೋಣ ವಿಲೇಜ್ ಸರ್ವೆ ನಂಬರ್ ಇಟ್ಕೊಂಡಾಗ ಗೊತ್ತಾಗುತ್ತೆ ಏನು ಗೌರ್ಮೆಂಟ್ ರೇಟ್ ಇದೆ ಏನಂತ ಈಗ ಯಾವುದಾದ್ರು ಒಂದು ಈಗ ಕನ್ನಮಂಗಲ ಅಬೆ ಟು ವಿಲೇಜ್ ಆ್ಯಂಡ್ ರೋಡ್ ಅಂತ ಯಾವುದೋ ಒಂದು ಜನ ಈ ಥರ ತಗೊಂಡಾಗ ಇದು ಹೇಗೇನು ದೇವನಹಳ್ಳಿಗೆ ಬರುತ್ತೆ ಕನ್ನಮಂಗಲ ಕಸ್ಬಾ ಹುಬ್ಳಿ ನಿಮಗೆ ಇಲ್ಲಿ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಏನಿದೆ ಒಂದು ಅಡಿಗೆ ಇಲ್ಲಿ ನೋಡೋಣ ಒಂದು ಎಕರೆ ಜಮೀನು ನಾವು ಕಂಡುಕೊಳ್ಳೋಣ ಒಂದು ಅಕ್ರಿ ಒಂದು ಎಕರೆಗೆ ಎಷ್ಟು ಗೌರ್ಮೆಂಟ್ ವ್ಯಾಲ್ಯೂ ಇದೆ ಈ ರೇಟಲ್ಲಿ ಕಂಡು ಹಿಡಬೇಕಂದ್ರೆ ಇಲ್ಲಿ ಒಂದು ಎಕರೆ ಅಂತ ಸೆಲೆಕ್ಟ್ ಮಾಡಿದರೆ ಡಿಸ್ಪ್ಲೇ ರೇಟ್ ಅಂತ ಮಾಡಿದಾಗ ನಿಮಗೆ ಇಲ್ಲಿ ಬರ್ ನೋಡ್ತಾ ಇರ್ಬೋದು ಎಷ್ಟು ರೇಟ್ ಇದೆ ಡ್ರೈ ಲ್ಯಾಂಡ್ಗೆ ಗೆ ನೋ ಸೋರ್ಸ್ ಆಫ್ ಇರಿಗೇಷನ್ಗೆ ಇಷ್ಟು ರೇಟ್ ಇದೆ ನೋಡಿ ಆಲ್ಮೋಸ್ಟ್ ಒಂದು ಕೋಟಿ ಎಂಬತ್ತು ಲಕ್ಷ ಇದೆ ರೇಟು ಒಂದು ಕೋಟಿ ಎಂಬತ್ತು ಲಕ್ಷ ಒಂದು ಎಕರೆ ಜಮೀನಿಗೆ ದೇವನಹಳ್ಳಿಯಲ್ಲಿ ಗೌರ್ಮೆಂಟ್ ರೇಟೇ ಇದೆ ಅದೇ ರೀತಿ ಈ ಥರ ಕಾರ್ನರ್ ಪ್ರಾಪರ್ಟಿನ ಏನಿ ರೋ ಟೂ ರೋಡ್ಸ್ ಇದೆಯಾ ಇಂಡಸ್ಟ್ರಿಯಲ್ ಪರ್ಪಸ್ ಇದೆಯಾ ಪ್ರಾಪರ್ಟಿ ಸ್ಟೇಟ್ ಹೈವೇ ಪ್ರಕಾರದಲ್ಲಿ ಇದೆಯಾ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಇದೆಯಾ ಮತ್ತು ಇಲ್ಲಂದ್ರೆ ಕನ್ವರ್ಟೆಡ್ ಪ್ರಾಪರ್ಟಿ ಆಗಿದೆಯಾ ಪ್ರತಿಯೊಂದನ್ನು ಸೆಲೆಕ್ಟ್ ಮಾಡ ಪ್ರತಿಯೊಂದನ್ನು ಕೇಳುತ್ತೆ ನೀವು ಅದಕ್ಕೆ ತಕ್ಕಂತೆ ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ನೀವು ಆನ್ಸರ್ ಮಾಡಿದಾಗ ನೀವು ಅವೆಲ್ಯೇಷನ್ ಮಾಡಿದಾಗ ನೀವು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಇದೆ ಒಂದು ಎಕರೆ ಜಮೀನ್ಗೆ ಒಂದು ಎಕರೆ ಜಮೀನ್ಗೆ ಈ ಜಾಗದಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷವರೆಗೂ ಗೌರ್ಮೆಂಟ್ ವ್ಯಾಲ್ಯೂನೇ ಇದೆ ಆದ್ದರಿಂದ ನಿಮಗೆ ಈಗ ಅರ್ಥ ಆಗಿರ್ಬೋದು ನೀವು ಯಾವ ರೀತಿಯಲ್ಲಿ ಗೌರ್ಮೆಂಟ್ ವ್ಯಾ ವ್ಯಾಲ್ಯೂ ಕಂಡು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ಗೆ ಅಂದ್ಬಿಟ್ಟು ನೀವು ಯಾವುದೇ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು ಮತ್ತು ನಿಮ್ಮ ಏರಿಯಾ ನಿಮ್ಮ ರೋಡು ಯಾವ್ದು ಇದೆಯಾ ಎಲ್ಲ ಇನ್ಫಾರ್ಮೇಷನ್ ಕೊಟ್ರೆ ನಿಮಗೆ ಕ್ಲಿಯರ್ ಆಗಿ ಅಗ್ರಿಕಲ್ಚರ್ ಲ್ಯಾಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಒಂದು ಒಂದು ಎಕರೆ ಚೂಸ್ ಮಾಡ್ಬೋದು ಇಲ್ಲಾಂದ್ರೆ ಹತ್ತು ಎಕರೆ ಚೂಸ್ ಮಾಡ್ಬೋದು ಅದಕ್ಕೆ ತಕ್ಕಂತೆ ನಿಮಗೆ ಇಲ್ಲಿ ಗೌರ್ಮೆಂಟ್ ವ್ಯಾಲ್ ಗೌರ್ಮೆಂಟ್ ಬೆಲೆ ಎಷ್ಟು ಅಂತ ನಿಮಗೆ ಕ್ಲಿಯರ್ ಆಗಿ ಪ್ರತಿಯೊಂದು ಗೊತ್ತಾಗುತ್ತೆ ನಿಮಗೆ ಈಗ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗಿರ್ಬೋದು ಯಾವ ರೀತಿಯಲ್ಲಿ ಒಂದು ತರ್ಟಿ ಫಾರ್ಟಿ ಸೈಟ್ ಗೌರ್ಮೆಂಟ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು ಒಂದು ಫಾರ್ಟಿ ಸಿಕ್ಸ್ಟಿಗೆ ಯಾವ ರೀತಿ ಗೌರ್ಮೆಂಟ್ ವ್ಯಾಲ್ಯೂ ಕಂಡು ಹಿಡಿಯೋದು ಒಂದು ಎಕರೆ ಜಮೀನ್ ಗೆ ಯಾವ ರೀತಿ ಗೌರ್ಮೆಂಟ್ ವ್ಯಾಲ್ಯೂ ಕಂಡು ಹಿಡಿಯೋದು ಅನ್ನೋದನ್ನೆಲ್ಲನು ಈಗ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ನೀವು ಕೂಡ ನಿಮ್ಮ ಜಮೀನು ನೀವು ಎಲ್ಲಿ ಪರ್ಚೇಸ್ ಮಾಡ್ತಿದ್ದೀರೋ ಅದಕ್ಕೆ ತಕ್ಕಂತೆ ನೀವು ಡಿಸ್ಟ್ರಿಕ್ಟ್ ಚೂಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಏರಿಯಾ ಚೂಸ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಅದರ ಗೌರ್ಮೆಂಟ್ ವ್ಯಾಲ್ಯೂನ ಈಸಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡ್ರೂ ಕೂಡ ನೀವು ಈಸಿಯಾಗಿ ಕಂಡು ಅನ್ನುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೆ ಬಾಯ್